ದ್ಯುತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ದಮ್ ವಾಂಗಿ ಭತ್ತ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಹಾಗೂ ತುಂಬ ಈಸಿ ಆಗಿರುತ್ತೆ. ನಾವಿವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ನಾನೇನೊಂದು ಕುಕ್ಕರಿಗೆ ನೋಡಿ, ಒಂದು 4-5 ಟೇಬಲ್ ಸ್ಪೂನ್ ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಜಾವಿತ್ರಿ, ಜಾಪತ್ರೆ, ಏಲಕ್ಕಿ, ಗ್ರೀನ್ ಏಲಕ್ಕಿ, ಮತ್ತು ಕಪ್ಪು ಏಲಕ್ಕಿ, ಮತ್ತು ಸ್ವಲ್ಪ ಸೋಂಪು ಎಲ್ಲ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಅರೋಮ ಬರೋ ತನಕ. ನೋಡಿ, 1 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ ಒಂದು 4-5 ಕ್ಯಾಶು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1 ಕಪ್ ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಮ್ಮ ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಳ್ತಾ ಇದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ 1 ಟೊಮೊಟೊನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ ಒಂದು 1/4 ಕಪ್ ಅಷ್ಟು ಬಟಾಣಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಅವರೆಕಾಳು ಸೀಸನ್ ಏನಾದ್ರು ಆದರೆ ಅವರೆಕಾಳು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆಯಲ್ಲಿ 1-2-3 ನಿಮಿಷ ಫ್ರೈ ಮಾಡಿ. 2-3 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1/2 ಕೆಜಿಯಷ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ 1/2 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 1 ನಿಮಿಷ ಫ್ರೈ ಆದ ನಂತರ ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೈಸ್ ಬೇಕು ಅದನ್ನು ತೊಗೊಳ್ಬೋದು. ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಂತರ 1-2 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಟಮರೈಡ್ ಜ್ಯೂಸ್ನ ತೊಗೊಂಡಿದ್ದೀನಿ. ವಾಂಗಿಬಾತ್ ಅಂದಮೇಲೆ 1-2 ಟೇಬಲ್ಸ್ಪೂನ್ ಆದ್ರೂ ಈ ಹುಣಸೆ ಹಣ್ಣಿನ ರಸ ಇಲ್ದೋದ್ರೆ ಚೆನ್ನಾಗಾಗೋದಿಲ್ಲ. ಅದಕ್ಕೆ ನಾನು 1 ಟೊಮೊಟೊನ ನಾನು ಆಲ್ರೆಡಿ ಹಾಕಿರೋದ್ರಿಂದ ನಾನು ಇಲ್ಲಿ 1-2 ಟೇಬಲ್ಸ್ಪೂನ್ ಅಷ್ಟು ಟಮರೈಡ್ ಜ್ಯೂಸ್ನ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಟೊಮೊಟೊ ಸ್ಕಿಪ್ ಮಾಡಿ ನೀವು ಎಲ್ಲ ಟಮರೈಡ್ ಜ್ಯೂಸ್ನೇ ಹಾಕ್ಕೊಳ್ಬೋದು. ನಿಮಗೆ ಟಮರೈಡ್ ಜ್ಯೂಸ್ ಇಷ್ಟ ಇಲ್ಲ ಅಂತ ಅಂದರೆ ನೀವು ಇನ್ನೊಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ನಾನಿಲ್ಲಿ 1.5 ಕಪ್ ಅಷ್ಟು ನಾನಿಲ್ಲಿ ರೈಸ್ನ ತೊಗೊಂಡಿದ್ದೀನಿ. ನಂತರ ಒಂದು ಕಡೆ ನಾನು ಬೇಗ ಆಗಲಿ ಅಂದ್ಬಿಟ್ಟು ಒಂದು ಕಡೆ ಬಿಸಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇಲ್ಲಿ ನಾನು 1.5 ಕಪ್ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 5-6 ನಿಮಿಷ ಹೀಗೆ ಬಿಡಿ. ನಮ್ಮ ರೈಸ್ ಏನಿದೆ ಅದರ ಅದು ಓಪನ್ ಎಲ್ಲ ಸ್ವಲ್ಪ ಕುಕ್ ಆಗಲಿ, ನಂತರ ನಾವು ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ, ನಮ್ಮ ರೈಸ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ನಂತರ ನಾನಿಲ್ಲಿ ಕೋರಿಯಂಡರ್ ಲೀವ್ಸ್ ಮತ್ತು ಮಿಂಟ್ ಲೀವ್ಸ್ 1 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ನಾನು ಮಿಂಟ್ ಲೀವ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಜಸ್ಟ್ ಫ್ಲೇವರಿಗೋಸ್ಕರ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ನಂತರ 1-2 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಗ್ರೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ, ತೆಂಗಿನ ತುರಿ. ನಂತರ 1 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಘೀ ಹಾಕ್ತಾ ಇದ್ದೀನಿ. ಎಲ್ಲರೂ ಅನ್ಕೋತಾರೆ ಘೀ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ, ಅದು ಸುಳ್ಳು. 1 ಮನುಷ್ಯ 1 ದಿನಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಘೀನ ಆರಾಮಾಗಿ ತೊಗೊಳ್ಬೋದು. ಅದರಿಂದ ನಮಗೆ ನ್ಯಾಚುರಲ್ ಕೊಲೆಸ್ಟ್ರಾಲ್ ಸಿಗುತ್ತೆ, ಏನಿಲ್ಲ, ಘೀನ ಆರಾಮಾಗಿ ತೊಗೊಳ್ಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಳ್ಳಿ ಸಾಕು. ಯಾಕಂದರೆ ನಮ್ಮದು ಬದನೆಕಾಯಿ ಏನಿದೆ ಅದೆಲ್ಲ ನೀಟಾಗಿ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ಒಂದು ವಿಷಲ್ ಮಾತ್ರ ಹಾಕಿಸ್ಕೊಳ್ಳಿ. ವಿಷಲ್ ಕೂಡ ಆಗಿ ನೋಡಿ, ತಣ್ಣು ಕೂಡ ಆಗಿದೆ ನೋಡಿ, ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಉದ್ದುದ್ರಾಗಿ ಎಷ್ಟು ಸಖತ್ತಾಗಿದೆ ಅಂತ ನಾವು ವಾಂಗಿ ಬಾತ್ ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ನಮ್ಮ ವಾಂಗಿ ಬಾತ್ನ ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ, ವಾಂಗಿ ಬಾತ್ನ ನಾನು ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ವಾಂಗಿ ಬಾತ್ನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.